ಕಲ್ಲು ನಾಗರ ಕಂಡರೆ ಹಾಲೆರೆಯುವರಯ್ಯ, ನಿಜ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಹೌದು, ನಮ್ಮ ಸಮಾಜ ನಡೆದುಕೊಳ್ಳುವ ರೀತಿ ಇದು. ಆದರೆ ಇಲ್ಲೊಬ್ರು ವಿಶೇಷವಾದ ವ್ಯಕ್ತಿ ವಿಷಕಾರಿ ಪ್ರಾಣಿಗಳ ರಕ್ಷಣೆಗೆ ನಿಂತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಪಟ್ಟಣದ ನಿವಾಸಿ ಸುರೇಶ ಮಾಳಿಯವರೇ ಉರಗ ಪ್ರೇಮಿ. ಹೌದು, ಜಿಲ್ಲೆಯಲ್ಲಿ ಎಲ್ಲೇ ವಿಷಕಾರಿ ಹಾವುಗಳು ಕಂಡ್ರು ಸುರೇಶ್ ಮಾಳಿಯವರಿಗೆ ಕರೆ ಮಾಡ್ತಾರೆ. ಸುರೇಶ್ ಮಾಳಿಯವರು ಅದು ಎಂಥದ್ದೇ ಹಾವಾಗಿದ್ರು ಅದನ್ನ ಪಳಗಿಸಿ ಅರಣ್ಯಕ್ಕೆ ಬಿಡುವ ಕಾಯಕ ಮಾಡ್ತಿದ್ದಾರೆ. ವಯಸ್ಸಿನವನು ಹಿಡ್ಕೊಂಡ ಚಾಲು ಮಾಡೀನಿ ರಾಮ ಹಿಡಿಲಾಕ ನಾಗರ ಕ್ಯಾರಿ ಮುಣಮುಕ ಒಪ್ಪಳ ಕಿಡಕ ಆಮೇಲೆ ಅಜ್ಗರ ನಾನಾ ಥರಗಳ ಹಾವುಗಳನ್ನು ಹಿಡಿದ ಸುಮಾರು 8-9 ಸಾವಿರ ಹಾವುಗಳನ್ನು ಹಿಡಿದಿರ್ಬೋದು. ಮತ್ತು ಎಲ್ಲಿ ಊಟದಲ್ಲಿ ಬಂದರೂ ಪೊಲೀಸ್ ಕರೆಸ್ತಾರೆ ನಮ್ಮನ್ನು. ನಾವು ಹೋಗಿ ಹಾವುಗಳನ್ನು ಹಿಡಿದ ಎಲ್ಲಿ ಕಾಡಿನೊಳಗೆ ಗುಡ್ಡಿನೊಳಗೆ ಹೋಗಿ ಬಿಟ್ಟಿರ್ತೀವಿ. ಉರಗ ಪ್ರೇಮಿ ಸುರೇಶ್ ಮಾಳಿ ಸಾವಳಿಗಿ ಗ್ರಾಮದ ಕೃಷಿಕ. ಆದರೆ ಹಾವುಗಳ ಉಳಿವಿಗಾಗಿ ತಮ್ಮ ಕೆಲಸ ಒತ್ತಡದಲ್ಲೂ ಉರಗಗಳ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜಿಲ್ಲೆಯ ಗಡಿಭಾಗದಲ್ಲಿ ಯಾವುದೇ ಹಳ್ಳಿಯಿಂದ ಕರೆ ಬಂದರೂ ಅಲ್ಲಿಗೆ ಹೋಗಿ ಹಾವುಗಳನ್ನು ಹಿಡಿದು ಕಾಡಿಗೆ ಬಿಡ್ತಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಾವುಗಳನ್ನು ಹಿಡಿದು ಸುರಕ್ಷಿತ ಪ್ರದೇಶಗಳಲ್ಲಿ ಬಿಡುತ್ತಾ ಹಾವುಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ. ಇಲ್ಲಿಯವರೆಗೂ ಸುಮಾರು 7-8 ಸಾವಿರ ಹಾವುಗಳನ್ನು ಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ರವಾನಿಸಿದ್ದಾರೆ. ಇವರು ಮಾಡ್ತಕ್ಕಂಥ ಕೆಲಸ ಒಂದು ಒಳ್ಳೆಯದಂತ ಎಲ್ಲರ ಅಭಿಪ್ರಾಯ ಇತ್ತು. ಊರೊಳಗೆ ಯಾರ ಮನೆಯೊಳಗೆ ಬಂದರೂ ಈಗ ಯಾರೂ ಹಾವ ಸಾಯಿಸೋದಿಲ್ಲ. ಫೋನ್ ಹಚ್ಚಿ ಸುರೇಶ್ ಅವರು ಬನ್ನಿರಿ ಸ್ವಲ್ಪ ನಮ್ಮ ಮನೆಗೆ ಹಾವು ಬಂದೈತಿ ಅದನ್ನು ಹಿಡ್ಕೊಂಡು ಹೋಗ್ಬರಿ ಅಂದ ಕೂಡಲೇ ಒಂದು 10 ನಿಮಿಷದೊಳಗೆ ಬಂದು ಅದನ್ನು ಹಾವ ಹಿಡ್ಕೊಂಡು ರಕ್ಷಣೆ ಮಾಡಿಬಿಡ್ತಾರೆ. ಸುರೇಶ್ ಮಾಳಿಯವರು ಇನ್ನೂ ಯಾವುದೇ ಊರಾದರೂ ಸರಿ ಹಾವು ಕಂಡರೆ ಕೊಲ್ಲಬೇಡಿ, ನನಗೊಂದು ಫೋನ್ ಮಾಡಿ ಸಾಕು, ನಾನು ಬಂದು ಅದನ್ನ ಹಿಡಿದುಕೊಂಡು ಹೋಗ್ತೇನೆ ಅಂತಾರೆ. ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ವಿಷ ಜಂತುಗಳ ರಕ್ಷಣೆಗೆ ನಿಂತಿದ್ದಾರೆ. ಒಟ್ಟಿನಲ್ಲಿ ಉರಗ ಪ್ರೇಮಿ ಸುರೇಶ್ ಮಾಳಿಯವರ ಕಾರ್ಯ ಮೆಚ್ಚಲೇಬೇಕು. ಜೀವದ ಹಂಗು ತೊರೆದು ಹಾವುಗಳ ರಕ್ಷಣೆಗೆ ನಿಂತಿರೋದು ಹೆಮ್ಮೆಯ ಸಂಗತಿ. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.